ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾನ್ಯ ಸಚಿವರು ಹೇಳ್ತಾರಲ್ಲ ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ತಾತ್ಕಾಲಿಕವಾಗಿ ಅಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅಷ್ಟೇ ಅದನ್ನ ವಾಪಸ್ ತಗೊಳ್ತೀವಿ ನಾವು ತಾತ್ಕಾಲಿಕ ಅಂತ ಏನಿಲ್ಲ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಾಪಸ್ ತಗೊಳ್ತೀವಿ ಅಂದ ಮೇಲೆ ಮುಗಿಯಿತು ತಗೊಳ್ತೀವಿ ನಾವು ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೀಗೆ ಹೇಳಿದ್ದಾರೆ ತಾತ್ಕಾಲಿಕ ಆಗಲಿ ಪರ್ಮನೆಂಟ್ ಏನೇ ಆಗಲಿ ರೈತರಿಗೆ ನೀಡಿದ ನೋಟಿಸ್ ಅನ್ನ ವಾಪಸ್ ಪಡೆದಿದಾಯ್ತಲ್ಲ ಬಿಜೆಪಿ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ नोटिस अदान वापस तक अंत सूचने को अंत क्लारीफाई मे नानूग एरने बारी मुख्यमंत्री अदान तलिसदारे सो अवेल कूड़ा अलग स्थगित आगतर इन राजकीय दुरुद्देश होरटदारे प्रतिभटने हकीरबू ಆದ್ರೆ ನಾವು ಏನು ಕ್ರಮ ತಗೋಬೇಕೋ ತಗೊಂಡಿದ್ದೇವೆ ತಾತ್ಕಾಲಿಕ ಅಂತ ಏನಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅವರು ಈಗ ವಾಪಸ್ ತಗೊಳ್ತಾರೆ ಅಂತ ಹೇಳಿದ ಮೇಲೆ ಮುಗಿತಲ್ಲ ಅದು ತಾತ್ಕಾಲಿಕ ಆಗಲಿ ಪರ್ಮನೆಂಟ್ ಆಗಲಿ ಅದೆಲ್ಲ ವಾಪಸ್ ತಗೊಂಡಂಗ ಆಯ್ತಲ್ಲ ಅದರಿಂದ ಅದರ ಬಗ್ಗೆ ಹೆಚ್ಚು ನಾವು ಇನ್ನು ಇದಕ್ಕೆ ಹೋಗೋದಿಲ್ಲ ಬಿಜೆಪಿ ಅವರು ಅವರಿಗೆ ಪ್ರತಿಭಟನೆ ಮಾಡ್ತಾರೆ ಅದು ಅವರ ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳಿ ಯತ್ನಾಳ ಯತ್ನಾಳ ಏನು ಮಾತಾಡ್ತಾರೆ ಅಂತ ಹೇಳಿ ಅವರು ಏನು ಮಾತಾಡ್ತಾರೆ ಅಂತ ಹೇಳಿ ಹೇಳಲಿಕ್ಕೆ ಆಗಲ್ಲ ಅವರಿಗೆ ಗೊತ್ತು ಅವರ ಮಾತಿನ ಅರ್ಥ ಏನು ಅಂತ ಯತ್ನಾಳ ವಿರುದ್ಧ ಗುಡುಗಿದ್ದಾರೆ ವಿಜೇಂದ್ರ ಯತ್ನಾಳ ಏನು ಮಾತಾಡ್ತಾರೋ ಅವರಿಗೆ ಗೊತ್ತು ಆ ಭಗವಂತನಿಗೆ ಗೊತ್ತು ವಿಜೇಂದ್ರ ಹೇಳಿರೋದು ಯಡಿಯೂರಪ್ಪ ಅವರ ಬಗ್ಗೆ ಪದೇ ಪದೇ ಯತ್ನಾಳ ಅವರು ಮಾತಾಡ್ತಾರೆ ಯಡಿಯೂರಪ್ಪ ವೇದಿಕೆ ಹತ್ತಬಾರದು ಅಂತ ಹೇಳ್ತಾರೆ ಯಡಿಯೂರಪ್ಪ 3-4 ದಶಕಗಳಿಂದ ರೈತರ ಪರವಾಗಿ ಧ್ವನಿ ಎತ್ತಿದವರು ಯಡಿಯೂರಪ್ಪನವರು ಬಿಎಸ್ವೈ ಹಾಗೆ ಅನಂತಕುಮಾರ್ ಸೇರಿ ರೈತರ ಪರವಾಗಿ ಹೋರಾಟವನ್ನು ಮಾಡಿದವರು ಪಕ್ಷವನ್ನ ಕಟ್ಟಬಾರದು ಕಟ್ಟಿದವರು ಇವರೇ ವೇದಿಕೆ ಹತ್ತಬಾರದು ಅಂತ ಹೇಳ್ತಾರೆ ಅಥವಾ ರೈತರ ಪರವಾಗಿ ಹೋರಾಟ ಮಾಡಬಾರದು ಅಂತ ಹೇಳ್ತಾರೆ ಅವರು ಏನು ಮಾತಾಡ್ತಾರೋ ಆ ಭಗವಂತನಿಗೆ ಗೊತ್ತು ಅಂತ ಹೇಳಿ ವಿಜೇಂದ್ರ ಯತ್ನಾಳ ವಿರುದ್ಧ ಗುಡುಗಿದ್ದಾರೆ ಯತ್ನಾಳ ಅವರು ಏನು ಮಾತಾಡ್ತಾರೆ ಆ ಭಗವಂತನಿಗೆ ಗೊತ್ತು ಮೊನ್ನೆ ದಿನ ಏನು ಹೇಳಿದ್ದಾರೆ ಯಡಿಯೂರಪ್ಪನವರು ವೇದಿಕೆ ಮೇಲೆ ಹತ್ತಬಾರದು ಬಿಜೆಪಿ ವೇದಿಕೆ ಮೇಲೆ ಅಂತಾರೆ ಯಡಿಯೂರಪ್ಪನವರು ಒಬ್ಬರು ಹಿರಿಯರಿದ್ದಾರೆ ಕಳೆದ 3-4 ದಶಕಗಳಿಂದ ರಾಜ್ಯದಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ಧ್ವನಿ ಎತ್ತಿರತಕ್ಕಂತ ಏಕೈಕ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಯಡಿಯೂರಪ್ಪನವರ ಆದಿಯಾಗಿ ಅನಂತ ಕುಮಾರ್ ಅನೇಕ ಹಿರಿಯರು ಪಕ್ಷ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇವರು ವೇದಿಕೆ ಹತ್ತದಲ್ಲ ವೇದಿಕೆ ಕಟ್ಟ ಯೋಗ್ಯತೆನು ಕೆಲವರಿಗೆ ಇರ್ತಾ ಇರಲಿಲ್ಲ ಇವತ್ತು ಹಾಗಾಗಿ ಯಡಿಯೂರಪ್ಪನವರ ಕೊಡುಗೆ ಏನು ಅಂತ ಹೇಳಿ ಅವರು ಮರ್ತಿದ್ರೆ ನೆನಪು ಮಾಡ್ಕೊಳ್ಳಿ ಈ ರೀತಿ ಮನಬಂದಂತೆ ಮಾತನಾಡತಕ್ಕಂತದ್ದು ಈಗಲಾದರೂ ಬಿಡ್ಲಿ ಹೀಗೆ ಹಾಗ ಹಗುರವಾಗಿ ಮನಬಂದಂತೆ ಮಾತನಾಡ್ತಿದ್ರೆ ತಕ್ಕ ಉತ್ತರ ನೀಡಬೇಕಾಗ್ತದೆ ನೋಡಿ ಯತ್ನಾಳ ಅವರು ಏನು ಮಾತನಾಡ್ತಾರೆ ಆ ಭಗವಂತ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾನ್ಯ ಸಚಿವರು ಹೇಳ್ತಾರಲ್ಲ ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ತಾತ್ಕಾಲಿಕವಾಗಿ ಅಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅಷ್ಟೇ ಅದನ್ನ ವಾಪಸ್ ತಗೊಳ್ತೀವಿ ನಾವು ತಾತ್ಕಾಲಿಕ ಅಂತ ಏನಿಲ್ಲ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಾಪಸ್ ತಗೋತೀವಿ ಅಂದ ಮೇಲೆ ಮುಗಿಯಿತು ತಗೋತೀವಿ ನಾವು ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೀಗೆ ಹೇಳಿದ್ದಾರೆ ತಾತ್ಕಾಲಿಕ ಆಗಲಿ ಪರ್ಮನೆಂಟ್ ಏನೇ ಆಗಲಿ ರೈತರಿಗೆ ನೀಡಿದ ನೋಟಿಸ್ ಅನ್ನ ವಾಪಸ್ ಪಡೆದಿದಾಯ್ತಲ್ಲ ಬಿಜೆಪಿ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನೋಟಿಸ್ ಗಳು ಹೋಗಿದ್ರೆ ಅದನ್ನ ಎಲ್ಲಾ ವಾಪಸ್ ತಗೋಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಕ್ಲಾರಿಫೈ ಮಾಡಿದ್ದೆ ನಾನು ಮತ್ತು ಈಗ ಎರಡನೇ ಬಾರಿ ಮುಖ್ಯಮಂತ್ರಿಗಳು ಅದನ್ನ ತಿಳಿಸಿದ್ದಾರೆ ಸೊ ಅವೆಲ್ಲವೂ ಕೂಡ ಅಲ್ಲಿಗೆ ಸ್ಥಗಿತ ಆಗ್ತದೆ ಅವರು ಮಾಡ್ತಾರೆ ಅವರು ಇದನ್ನ ರಾಜಕೀಯ ದುರುದ್ದೇಶದಿಂದ ಮಾಡೋದಕ್ಕೆ ಹೊರಟಿದ್ದಾರೆ ಅವರು ಪ್ರತಿಭಟನೆ ಮಾಡೋದು ಅವರ ಹಕ್ಕಿರಬಹುದು ಆದ್ರೆ ನಾವು ಏನು ಕ್ರಮ ತಗೋಬೇಕೋ ತಗೊಂಡಿದ್ದೇವೆ ತಾತ್ಕಾಲಿಕ ಅಂತ ಏನಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅವರು ಈಗ ವಾಪಸ್ ತಗೊಳ್ತಾರೆ ಅಂತ ಹೇಳಿದ ಮೇಲೆ ಮುಗಿತಲ್ಲ ಅದು ತಾತ್ಕಾಲಿಕ ಆಗಲಿ ಪರ್ಮನೆಂಟ್ ಆಗಲಿ ಅದೆಲ್ಲ ವಾಪಸ್ ತಗೊಂಡಂಗ ಆಯ್ತಲ್ಲ ಅದರಿಂದ ಅದರ ಬಗ್ಗೆ ಹೆಚ್ಚು ನಾವು ಇನ್ನು ಇದಕ್ಕೆ ಹೋಗೋದಿಲ್ಲ ಬಿಜೆಪಿ ಅವರು ಅವರಿಗೆ ಪ್ರತಿಭಟನೆ ಮಾಡ್ತಾರೆ ಅದು ಅವರು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳಿ ಯತ್ನಾಳ ಯತ್ನಾಳ ಏನು ಮಾತಾಡ್ತಾರೆ ಅಂಥೇಳಿ ಅವರು ಏನು ಮಾತಾಡ್ತಾರೆ ಅಂಥೇಳಿ ಹೇಳಲಿಕ್ಕೆ ಆಗಲ್ಲ ಅವರಿಗೆ ಗೊತ್ತು ಅವ್ರ ಮಾತಿನ ಅರ್ಥ ಏನು ಅಂತ ಯತ್ನಾಳ ವಿರುದ್ಧ ಗುಡುಗಿದ್ದಾರೆ ವಿಜೇಂದ್ರ ಯತ್ನಾಳ ಏನು ಮಾತಾಡ್ತಾರೋ ಅವರಿಗೆ ಗೊತ್ತು ಆ ಭಗವಂತನಿಗೆ ಗೊತ್ತು ವಿಜೇಂದ್ರ ಹೇಳಿರೋದು ಯಡಿಯೂರಪ್ಪ ಅವ್ರ ಬಗ್ಗೆ ಪದೇ ಪದೇ ಯತ್ನಾಳ ಅವರು ಮಾತಾಡ್ತಾರೆ ಯಡಿಯೂರಪ್ಪ ವೇದಿಕೆ ಹತ್ತಬಾರದು ಅಂತ ಹೇಳ್ತಾರೆ ಯಡಿಯೂರಪ್ಪ 3-4 ದಶಕಗಳಿಂದ ರೈತರ ಪರವಾಗಿ ಧ್ವನಿ ಎತ್ತಿದವರು ಯಡಿಯೂರಪ್ಪನವರು ಬಿಎಸ್ವೈ ಹಾಗೆ ಅನಂತಕುಮಾರ್ ಸೇರಿ
ರೈತರ ಪರವಾಗಿ ಹೋರಾಟವನ್ನ ಮಾಡಿದವರು ಪಕ್ಷವನ್ನ ಕಟ್ಟಬಾರದು ಕಟ್ಟಿದವರು ಇವರೇ ವೇದಿಕೆ ಹತ್ತಿ ಹತ್ತಬಾರದು ಅಂತ ಹೇಳ್ತಾರೆ ಅಥವಾ ರೈತರ ಪರವಾಗಿ ಹೋರಾಟ ಮಾಡಬಾರದು ಅಂತ ಹೇಳ್ತಾರೆ ಅವರು ಏನು ಮಾತಾಡ್ತಾರೋ ಆ ಭಗವಂತನಿಗೆ ಗೊತ್ತು ಅಂತ ಹೇಳಿ ವಿಜಯೇಂದ್ರ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ ಯತ್ನಾಳ್ ಅವರು ಏನು ಮಾತಾಡ್ತಾರೆ ಆ ಭಗವಂತನಿಗೆ ಗೊತ್ತು ಮೊನ್ನೆ ದಿನ ಏನು ಹೇಳಿದ್ದಾರೆ ಯಡಿಯೂರಪ್ಪನವರು ವೇದಿಕೆ ಮೇಲೆ ಹತ್ತಬಾರದು ಬಿಜೆಪಿ ವೇದಿಕೆ ಮೇಲೆ ಅಂತಾರೆ ಯಡಿಯೂರಪ್ಪನವರು ಒಬ್ಬರು ಹಿರಿಯರಿದ್ದಾರೆ ಕಳೆದ 3-4 ದಶಕಗಳಿಂದ ರಾಜ್ಯದಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ಧ್ವನಿ ಎತ್ತಿರತಕ್ಕಂತ ಏಕೈಕ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಯಡಿಯೂರಪ್ಪನವರ ಆದಿಯಾಗಿ ಅನಂತ ಕುಮಾರ್ ಅನೇಕ ಹಿರಿಯರು ಪಕ್ಷ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇವರು ವೇದಿಕೆ ಹತ್ತದಲ್ಲ ವೇದಿಕೆ ಕಟ್ಟ ಯೋಗ್ಯತೆನೂ ಕೆಲವರಿಗೆ ಇರ್ತಾ ಇರಲಿಲ್ಲ ಇವತ್ತು ಹಾಗಾಗಿ ಯಡಿಯೂರಪ್ಪನವರ ಕೊಡುಗೆ ಏನು ಅಂತ ಹೇಳಿ ಅವರು ಮರ್ತಿದ್ರೆ ನೆನಪು ಮಾಡ್ಕೊಳ್ಳಿ ಈ ರೀತಿ ಮನ ಬಂದಂತೆ ಮಾತನಾಡತಕ್ಕಂತದ್ದು ಈಗಲಾದರೂ ಬಿಡ್ಲಿ ಹೀಗೆ ಆಗ ಹಗುರವಾಗಿ ಮನ ಬಂದಂತೆ ಮಾತನಾಡ್ತಿದ್ರೆ ತಕ್ಕ ಉತ್ತರ ನೀಡಬೇಕಾಗ್ತದೆ ನೋಡಿ ಯತ್ನಾಳ್ ಅವರು ಏನು ಮಾತನಾಡ್ತಾರೆ ಆ ಭಗವಂತ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾನ್ಯ ಸಚಿವರು ಹೇಳ್ತಾರಲ್ಲ ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ತಾತ್ಕಾಲಿಕವಾಗಿ ಅಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅಷ್ಟೇ ಅದನ್ನ ವಾಪಸ್ ತಗೊಳ್ತೀವಿ ನಾವು ತಾತ್ಕಾಲಿಕ ಅಂತ ಏನಿಲ್ಲ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಾಪಸ್ ತಗೊಳ್ತೀವಿ ಅಂದ ಮೇಲೆ ಮುಗೀತು ತಗೊಳ್ತೀವಿ ನಾವು ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೀಗೆ ಹೇಳಿದ್ದಾರೆ ತಾತ್ಕಾಲಿಕ ಆಗಲಿ ಪರ್ಮನೆಂಟ್ ಏನೇ ಆಗಲಿ ರೈತರಿಗೆ ನೀಡಿದ ನೋಟಿಸ್ ಅನ್ನ ವಾಪಸ್ ಪಡೆದಿದಾಯ್ತಲ್ಲ ಬಿಜೆಪಿ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನೋಟಿಸ್ ಗಳು ಹೋಗಿದ್ರೆ ಅದನ್ನ ಎಲ್ಲಾ ವಾಪಸ್ ತಗೋಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಕ್ಲಾರಿಫೈ ಮಾಡಿದ್ದೆ ನಾನು ಮತ್ತು ಈಗ ಎರಡನೇ ಬಾರಿ ಮುಖ್ಯಮಂತ್ರಿಗಳು ಅದನ್ನ ತಿಳಿಸಿದ್ದಾರೆ ಸೊ ಅವೆಲ್ಲವೂ ಕೂಡ ಅಲ್ಲಿಗೆ ಸ್ಥಗಿತ ಆಗ್ತದೆ ಅವರು ಮಾಡ್ತಾರೆ ಅವರು ಇದನ್ನ ರಾಜಕೀಯ ದುರುದ್ದೇಶದಿಂದ ಮಾಡೋದಕ್ಕೆ ಹೊರಟಿದ್ದಾರೆ ಅವರು ಪ್ರತಿಭಟನೆ ಮಾಡೋದು ಅವರ ಹಕ್ಕಿರಬಹುದು ಆದರೆ ನಾವು ಏನು ಕ್ರಮ ತಗೋಬೇಕೋ ತಗೊಂಡಿದ್ದೇವೆ ತಾತ್ಕಾಲಿಕ ಅಂತ ಏನಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅವರು ಈಗ ವಾಪಸ್ ತಗೊಳ್ತಾರೆ ಅಂತ ಹೇಳಿದ ಮೇಲೆ ಮುಗಿತಲ್ಲ ಅದು ತಾತ್ಕಾಲಿಕ ಆಗಲಿ ಪರ್ಮನೆಂಟ್ ಆಗಲಿ ಅದೆಲ್ಲ ವಾಪಸ್ ತಗೊಂಡಂಗೆ ಆಯ್ತಲ್ಲ ಅದರಿಂದ ಅದ್ರ ಬಗ್ಗೆ ಹೆಚ್ಚು ನಾವು ಇನ್ನೂ ಇದಕ್ಕೆ ಹೋಗೋದಿಲ್ಲ ಬಿ ಜೆ ಪಿಯವರು ಅವರು ಪ್ರತಿಭಟನೆ ಮಾಡ್ತಾರೆ ಅದು ಅವರು ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಾರೆ ಯತ್ನಾಳ್ ಯತ್ನಾಳ್ ಏನು ಮಾತಾಡ್ತಾರೆ ಅಂಥೇಳಿ ಅವ್ರು ಏನು ಮಾತಾಡ್ತಾರೆ ಅಂತೇಳಿ ಹೇಳಲಿಕ್ಕಾಗಲ್ಲ ಅವರಿಗೆ ಗೊತ್ತು ಅವ್ರ ಮಾತಿನ ಅರ್ಥ ಏನು ಅರ್ಥ ಅಂತ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ ವಿಜಯೇಂದ್ರ ಯತ್ನಾಳ್ ಏನು ಮಾತಾಡ್ತಾರೋ ಅವರಿಗೆ ಗೊತ್ತು ಆ ಭಗವಂತನಿಗೆ ಗೊತ್ತು ವಿಜಯೇಂದ್ರ ಹೇಳಿರೋದು ಯಡಿಯೂರಪ್ಪ ಅವ್ರ ಬಗ್ಗೆ ಪದೇ ಪದೇ ಯತ್ನಾಳ್ ಅವ್ರು ಮಾತಾಡ್ತಾರೆ ಯಡಿಯೂರಪ್ಪ ವೇದಿಕೆ ಹತ್ತಬಾರದು ಅಂತ ಹೇಳ್ತಾರೆ ಯಡಿಯೂರಪ್ಪ 3-4 ದಶಕಗಳಿಂದ ರೈತರ ಪರವಾಗಿ ಧ್ವನಿ ಎತ್ತಿದವರು ಯಡಿಯೂರಪ್ಪನವರು ಬಿ ಎಸ್ ವೈ ಹಾಗೆ ಅನಂತಕುಮಾರ್ ಸೇರಿ ರೈತರ ಪರವಾಗಿ ಹೋರಾಟವನ್ನು ಮಾಡಿದವರು ಪಕ್ಷವನ್ನು ಕಟ್ಟಬಾರದು ಕಟ್ಟಿದವರು ಇವರೇ ವೇದಿಕೆ ಹತ್ತಬಾರದು ಅಂತ ಹೇಳ್ತಾರೆ ಅಥವಾ ರೈತರ ಪರವಾಗಿ ಹೋರಾಟ ಮಾಡಬಾರ್ದು ಅಂತ ಹೇಳ್ತಾರೆ ಅವ್ರು ಏನು ಮಾತಾಡ್ತಾರೋ ಆ ಭಗವಂತನಿಗೆ ಗೊತ್ತು ಅಂಥೇಳಿ ವಿಜಯೇಂದ್ರ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ ನಾಳೆ ಅವರು ಏನು ಮಾತನಾಡ್ತಾರೆ ಆ ಭಗವಂತನಿಗೆ ಗೊತ್ತು ಮೊನ್ನೆ ದಿನ ಏನು ಹೇಳಿದ್ದಾರೆ ಯಡಿಯೂರಪ್ಪನವರು ವೇದಿಕೆ ಮೇಲೆ ಹತ್ತಬಾರದು ಬಿಜೆಪಿ ವೇದಿಕೆ ಮೇಲೆ ಅಂತಾರೆ ಯಡಿಯೂರಪ್ಪನವರು ಒಬ್ಬರು ಹಿರಿಯರಿದ್ದಾರೆ ಕಳೆದ 3-4 ದಶಕಗಳಿಂದ ರಾಜ್ಯದಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ಧ್ವನಿ ಎತ್ತಿರತಕ್ಕಂಥ ಏಕೈಕ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಯಡಿಯೂರಪ್ಪನವರ ಆದಿಯಾಗಿ ಅನಂತ ಕುಮಾರ್ ಅನೇಕ ಹಿರಿಯರು ಪಕ್ಷ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇವರು ವೇದಿಕೆ ಹತ್ತದಲ್ಲ ವೇದಿಕೆ ಕಟ್ಟ ಯೋಗ್ಯತೆನೂ ಕೆಲವ್ರಿಗೆ ಇರ್ತಾ ಇರಲಿಲ್ಲ ಇವತ್ತು ಹಾಗಾಗಿ ಯಡಿಯೂರಪ್ಪನವ್ರ ಕೊಡುಗೆ ಏನು ಅಂತೇಳಿ ಅವ್ರು ಮರ್ತಿದ್ರೆ ನೆನಪು ಮಾಡ್ಕೊಳ್ಳಿ ಈ ರೀತಿ ಮನ ಬಂದಂತೆ ಮಾತನಾಡ್ತಕ್ಕಂಥದ್ದು ಈಗಲಾದರೂ ಬಿಡಲಿ ಹೀಗೆ ಆಗ ಹಗುರವಾಗಿ ಮನ ಬಂದಂತೆ ಮಾತನಾಡ್ತಿದ್ರೆ ತಕ್ಕ ಉತ್ತರ ನೀಡಬೇಕಾಗ್ತದೆ ನೋಡಿ ಯತ್ನಾಳ್ ಅವರು ಏನು ಮಾತನಾಡ್ತಾರೆ ಆ ಭಗವಂತ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ಮಾನ್ಯ ಸಚಿವರು ಹೇಳ್ತಾರಲ್ಲ ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ತಾತ್ಕಾಲಿಕವಾಗಿ ಅಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅಷ್ಟೇ ಅದನ್ನ ವಾಪಸ್ ತಗೊಳ್ತೀವಿ ನಾವು ತಾತ್ಕಾಲಿಕ ಅಂತೇನಿಲ್ಲ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಾಪಸ್ ತಗೋತೀವಿ ಅಂದ ಮೇಲೆ ಮುಗೀತು ತಗೋತೀವಿ ನಾವು ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೀಗೆ ಹೇಳಿದ್ದಾರೆ ತಾತ್ಕಾಲಿಕ ಆಗಲಿ ಪರ್ಮನೆಂಟ್ ಏನೇ ಆಗಲಿ ರೈತರಿಗೆ ನೀಡಿದ್ದ ನೋಟಿಸ್ ಅನ್ನ ವಾಪಸ್ ಪಡೆದಿದ್ದಾಯ್ತಲ್ಲ ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನೋಟಿಸ್ಗಳು ಹೋಗಿದ್ರೆ ಅದನ್ನ ಎಲ್ಲ ವಾಪಸ್ ತಗೋಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಕ್ಲಾರಿಫೈ ಮಾಡಿದ್ದೆ ನಾನು ಮತ್ತು ಈಗ ಎರಡನೇ ಬಾರಿ ಮುಖ್ಯಮಂತ್ರಿಗಳು ಅದನ್ನ ತಿಳಿಸಿದ್ದಾರೆ ಸೊ ಅವೆಲ್ಲವೂ ಕೂಡ ಅಲ್ಲಿಗೆ ಸ್ಥಗಿತ ಆಗ್ತದೆ ಅವ್ರು ಮಾಡ್ತಾರೆ ಅವರು ಇದನ್ನ ರಾಜಕೀಯ ದುರುದ್ದೇಶದಿಂದ ಮಾಡೋದಕ್ಕೆ ಹೊರಟಿದ್ದಾರೆ
ಅವರು ಪ್ರತಿಭಟನೆ ಮಾಡೋದು ಅವರ ಹಕ್ಕಿರಬಹುದು ಆದರೆ ನಾವು ಏನು ಕ್ರಮ ತಗೋಬೇಕೋ ತಗೊಂಡಿದ್ದೇವೆ ತಾತ್ಕಾಲಿಕ ಅಂತ ಏನಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅವರು ಈಗ ವಾಪಸ್ ತಗೊಳ್ತಾರೆ ಅಂತ ಹೇಳಿದ ಮೇಲೆ ಮುಗಿತಲ್ಲ ಅದು ತಾತ್ಕಾಲಿಕ ಆಗಲಿ ಪರ್ಮನೆಂಟ್ ಆಗಲಿ ಅದೆಲ್ಲ ವಾಪಸ್ ತಗೊಂಡಂಗ ಆಯ್ತಲ್ಲ ಅದರಿಂದ ಅದರ ಬಗ್ಗೆ ಹೆಚ್ಚು ನಾವು ಇನ್ನು ಇದಕ್ಕೆ ಹೋಗೋದಿಲ್ಲ ಬಿಜೆಪಿ ಅವರು ಅವರಿಗೆ ಪ್ರತಿಭಟನೆ ಮಾಡ್ತಾರೆ ಅದು ಅವರು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳಿ ಯತ್ನಾಳ್ ಯತ್ನಾಳ್ ಏನು ಮಾತಾಡ್ತಾರೆ ಅಂಥೇಳಿ ಅವ್ರು ಏನು ಮಾತಾಡ್ತಾರೆ ಅಂತೇಳಿ ಹೇಳಲಿಕ್ಕಾಗಲ್ಲ ಅವರಿಗೆ ಗೊತ್ತು ಅವ್ರ ಮಾತಿನ ಅರ್ಥ ಏನು ಅಂತ ಅಂತ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ ವಿಜೇಂದ್ರ ಯತ್ನಾಳ್ ಏನು ಮಾತಾಡ್ತಾರೋ ಅವರಿಗೆ ಗೊತ್ತು ಆ ಭಗವಂತನಿಗೆ ಗೊತ್ತು ವಿಜೇಂದ್ರ ಹೇಳಿರೋದು ಯಡಿಯೂರಪ್ಪ ಅವ್ರ ಬಗ್ಗೆ ಪದೇ ಪದೇ ಯತ್ನಾಳ್ ಅವ್ರು ಮಾತಾಡ್ತಾರೆ ಯಡಿಯೂರಪ್ಪ ವೇದಿಕೆ ಹತ್ತಬಾರದು ಅಂತ ಹೇಳ್ತಾರೆ ಯಡಿಯೂರಪ್ಪ ಮೂರ್ನಾಲ್ಕು ದಶಕಗಳಿಂದ ರೈತರ ಪರವಾಗಿ ಧ್ವನಿ ಎತ್ತಿದವರು ಯಡಿಯೂರಪ್ಪನವರು ಬಿ ಎಸ್ ವೈ ಹಾಗೆ ಅನಂತಕುಮಾರ್ ಸೇರಿ ರೈತರ ಪರವಾಗಿ ಹೋರಾಟವನ್ನು ಮಾಡಿದವರು ಪಕ್ಷವನ್ನು ಕಟ್ಟಬಾರದು ಕಟ್ಟಿದವರು ಇವರೇ ವೇದಿಕೆ ಹತ್ತಬಾರದು ಅಂತ ಹೇಳ್ತಾರೆ ಅಥವಾ ರೈತರ ಪರವಾಗಿ ಹೋರಾಟ ಮಾಡಬಾರ್ದು ಅಂತ ಹೇಳ್ತಾರೆ ಅವ್ರು ಏನು ಮಾತಾಡ್ತಾರೋ ಆ ಭಗವಂತನಿಗೆ ಗೊತ್ತು ಅಂಥೇಳಿ ವಿಜಯೇಂದ್ರ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ ಯತ್ನಾಳ್ ಅವರು ಏನು ಮಾತನಾಡ್ತಾರೆ ಆ ಭಗವಂತನಿಗೆ ಗೊತ್ತು ಮೊನ್ನೆ ದಿನ ಏನು ಹೇಳಿದ್ದಾರೆ ಯಡಿಯೂರಪ್ಪನವರು ವೇದಿಕೆ ಮೇಲೆ ಹತ್ತಬಾರ್ದು ಬಿ ಜೆ ಪಿ ವೇದಿಕೆ ಮೇಲೆ ಅಂತಾರೆ ಯಡಿಯೂರಪ್ಪನವರು ಒಬ್ಬರು ಹಿರಿಯರಿದ್ದಾರೆ ಕಳೆದ ಮೂರು ನಾಲ್ಕು ದಶಕಗಳಿಂದ ರಾಜ್ಯದಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಏಕೈಕ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಯಡಿಯೂರಪ್ಪನವರು ಆದಿಯಾಗಿ ಅನಂತಕುಮಾರ್ ಅನೇಕ ಹಿರಿಯರು ಪಕ್ಷ ಕಟ್ಟಲಿಲ್ಲ ಅಂತೇಳಿದ್ರೆ ಇವ್ರು ವೇದಿಕೆ ಹತ್ತದಲ್ಲ ವೇದಿಕೆ ಕಟ್ಟ ಯೋಗ್ಯತೆಯೂ ಕೆಲವ್ರಿಗೆ ಇರ್ತಾ ಇರಲಿಲ್ಲ ಇವತ್ತು ಹಾಗಾಗಿ ಯಡಿಯೂರಪ್ಪನವ್ರ ಕೊಡುಗೆ ಏನು ಅಂತೇಳಿ ಅವ್ರು ಮರ್ತಿದ್ರೆ ನೆನಪು ಮಾಡಿಕೊಳ್ಳಿ ಈ ರೀತಿ ಮನ ಬಂದಂತೆ ಮಾತನಾಡ್ತಕ್ಕಂಥದ್ದು ಈಗಲಾದರೂ ಬಿಡಲಿ ಹೀಗೆ ಹಗುರವಾಗಿ ಮನ ಬಂದಂತೆ ಮಾತನಾಡ್ತಿದ್ರೆ ತಕ್ಕ ಉತ್ತರ ನೀಡಬೇಕಾಗ್ತದೆ ನೋಡಿ ಯತ್ನಾಳ್ ಅವರು ಏನು ಮಾತನಾಡ್ತಾರೆ ಆ ಭಗವ